ಆತ್ಮಪೂಜಾ ಉಪನಿಷತ್ ಓಂ ಧ್ಯಾನಂ ಧ್ಯಾನವೆಂದರೆ ಪರಮಾತ್ಮನ ಬಗ್ಗೆ ಕಳಕಳಿಯಿಂದ ಮಾಡಿದ ನಿತ್ಯ ಚಿಂತನೆ ಸರ್ವಕರ್ಮ ನಿರಾಕರಣಂ ಆವಾಹನ ಆವಾಹನವೆಂದರೆ ಎಲ್ಲ ಕರ್ಮಗಳಿಗೆ ಕಾರಣೀಭೂತವಾದ ಕಾರಣಗಳನ್ನೇ ಮುಕ್ತಾಯಗೊಳಿಸುವುದು ನಿಶ್ಚಲಂ ಜ್ಞಾನಂ ಆಸನಂ ಸಂಶಯರಹಿತವಾಗಿ ಅರಿತುಕೊಳ್ಳುವುದೇ ಆಸನ ಉನ್ಮನಿ ಭಾವಪಾದ್ಯಂ ಉನ್ಮನಿಯೇ ಮನಸ್ಸಿನ ಊರ್ಧ್ವಗತಿ ಪೂಜೆಗೆ ಬೇಕಾಗುವ ಜಲವಾಗಿರುತ್ತದೆ ತದಾ ಮನಸ್ಕಂ ಅರ್ಘ್ಯಂ ನಿರ್ವಿಚಾರ ಮನಸ್ಸೇ ಅರ್ಘ್ಯವು ಸದಾ ಭೀತಿ ಅಪರಾಮೃತ ವೃತ್ತಿ ಸ್ನಾನಂ ಅಂತರಂಗ ಪ್ರಕಾಶ ಮತ್ತು ಅಮೃತಾನುಭವದ ಆನಂದವೇ ಸ್ನಾನ ಸರ್ವತ್ರ ಭಾವನಾ ಗಂಧ ಸರ್ವವ್ಯಾಪಿ ಇರುವ ಭಾವವೇ ಗಂಧಲೇಪನ ಅವಸ್ಥಾನಂ ಅಕ್ಷತಾ ಸ್ವತಃ ರೂಪ ಅವಸ್ಥೆಯಲ್ಲಿ ಸ್ಥಿರವಾಗುವುದೇ ಅಕ್ಷತೆಯ ಸಮರ್ಪಣೆ ಚಿದಾಪ್ತಿ ಪುಷ್ಪಂ ಚೈತನ್ಯಾವಸ್ಥೆಯಲ್ಲಿ ಇರುವುದೇ ಪುಷ್ಪವನ್ನು ಅರ್ಪಿಸುವುದು ಚಿದಗ್ನಿ ಸ್ವರೂಪಂ ಧೂಪ ಅಂತರಂಗದಲ್ಲಿ ಚೈತನ್ಯದ ಜ್ವಾಲೆಯನ್ನು ಉರಿಯುತ್ತಾ ಇಡುವುದೇ ಧೂಪ ಹಚ್ಚುವುದು ಚಿದಾದಿತ್ಯ ಸ್ವರೂಪಂ ದೀಪ ಚೈತನ್ಯಮಯ ಆತ್ಮಸ್ವರೂಪದಲ್ಲಿ ಸ್ಥಿರವಾಗುವುದೇ ದೀಪ ಪ್ರಜ್ವಲನ ಪರಿಪೂರ್ಣ ಚಂದ್ರಾಮೃತ ನೈವೇದ್ಯಂ ಸಹಸ್ರಾರ ಚಕ್ರದಲ್ಲಿಯ ಪೂರ್ಣ ಚಂದ್ರದಿಂದ ಬರುವ ಅಮೃತ ಸ್ರಾವದ ಸೇವನೆ ಎಂದರೆ ಅದೇ ನೈವೇದ್ಯದ ಅರ್ಪಣೆ ನಿಶ್ಚಲತ್ವಂ ಪ್ರದಕ್ಷಿಣಂ ಪರಮಾತ್ಮ ಸ್ವರೂಪದಲ್ಲಿ ನಿಶ್ಚಲವಾಗಿರುವುದೇ ಭಾವೋ ನಮಸ್ಕಾರ ಅವನು ನಾನೇ ಇದ್ದೇನೆ ಅವನು ನಾನೇ ಇದ್ದಾನೆ ಈ ಭಾವವೇ ನಮಸ್ಕಾರ ಮೌನಂ ಸ್ತುತಿ ಮೌನವೇ ಸ್ತುತಿಪೂರ್ವಕ ಮಾಡಿದ ಪ್ರಾರ್ಥನೆ ಸ ಏವಂ ವೇದ ಸಂತುಷ್ಟನಾಗಿ ಜೀವನದಲ್ಲಿ ಇರುವುದೇ ಪೂಜೆಯ ವಿಸರ್ಜನೆಯಾಗಿದೆ ಸರ್ವ ನಿರಾಮಯ ಪರಿಪೂರ್ಣೋಹಮ್ಮ ಸ್ಥಿತಿ ಮೋಕ್ಷೈಕ ಸಿದ್ಧಿರ್ಭವತಿ ಇದು ಈಶೋಪನಿಷತ್ತಿನಲ್ಲಿ ಹೇಳಿದ ಶ್ಲೋಕ ನಾನು ನಿರ್ಮಲ ಬ್ರಹ್ಮ ಇರುವೆ ಎಂಬ ವೇದವಾಕ್ಯದ ಬೋಧವನ್ನು ಅನುಭವಿಸುವುದೇ ಮುಮುಕ್ಷೆ ಸಿಗುವ ಮುಕ್ತಿ